ಕಾಂಗ್ರೆಸ್ ಜೆ ಡಿ ಎಸ್ ಸೇರಿದ್ರೆ ಅಷ್ಟೇ ಬಿಜೆಪಿ ಕಥೆ ಅಂತೆಲ್ಲ ಅನೇಕ ನಾಯಕರು ಮಾತನಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲೇ ಕಾಂಗ್ರೆಸ್ ಜೆ ಡಿ ಎಸ್ ನಡುವಲ್ಲಿ 6 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಒಂದು ಒಳಗಿನ ಚದುರಂಗದ ಆಟ ಶುರುವಾಗಿಬಿಟ್ಟಿದೆ. ಏನೀ ಚದುರಂಗದ ಆಟ? ಇಲ್ಲೆಲ್ಲ ನಾವು ಸೋಲ್ತೀವೋ, ಇಲ್ಲ ನಮಗೆ ಕ್ಯಾಂಡಿಡೇಟೇ ಇಲ್ವೋ, ಅಂತಹ ಕ್ಷೇತ್ರಗಳನ್ನ ಜೆ ಡಿ ಎಸ್ಗೆ ಕೊಟ್ಟುಬಿಟ್ರೆ ಹೇಗೆ? ಇದಕ್ಕೆ ಪೂರ್ವಭಾವಿಯಾಗಿ ಒಂದು ಕ್ಷೇತ್ರವನ್ನ ಆ ರೀತಿಯಲ್ಲಿಯೇ ಜೆ ಡಿ ಎಸ್ಗೆ ಕೊಟ್ಟು ಆ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಸೋತ್ ಹೋಗಿದೆ. ಇನ್ಮೇಲೆ ಆ ಕ್ಷೇತ್ರ ಜೆ ಡಿ ಎಸ್ಗೆ ಪಕ್ಕ ಲೆಕ್ಕಕ್ಕೆ ಒಂದು ಕೊಟ್ಟಿದ್ದೀವಿ ನಾವು, ಇನ್ನು ಉಳಿದಂತೆ 5 ಡಿಸೈಡ್ ಮಾಡ್ಬಿಡೋಣ ಇದನ್ನ ಅಂತ ಕಾಂಗ್ರೆಸ್ ಒಳಗಡೆ ತೀರ್ಮಾನ ಮಾಡಲಾಗಿದೆ. ಆದರೆ 24/7 ರಾಜಕಾರಣಿ ದೇವೇಗೌಡರು ಅಷ್ಟಕ್ಕೆ ಸುಮ್ಮನಾಗ್ಬಿಡ್ತಾರ? ದಿನೇಶ್ ಗುಂಡೂರಾವ್ ಅವರೋ ಸಿದ್ದರಾಮಯ್ಯನವರೋ ಯಾರೋ ಒಂದಷ್ಟು ಸ್ಥಾನಗಳು ನಿಮ್ಗೆ ಬಿಟ್ಕೊಡ್ತಾ ಇದ್ದೀವಿ, ಇದು ಇಟ್ಕೊಳ್ಳಿ ಅಂತ ಹೇಳಿದ್ರೆ ಸ್ವೀಕರಿಸಿ ಬಿಡ್ತಾರ ದೇವೇಗೌಡರು? ಅವರೇನು ಮಾಡೋದೇ ಇಲ್ವಾ? ಬಹಳ ಕುತೂಹಲಕಾರಿ ವಿಚಾರ ಇದು. ಇದರ ನಡುವೆ ಈ 6 ಕ್ಷೇತ್ರಗಳು ಉಳಿದಂತಹ ಕ್ಷೇತ್ರಗಳಲ್ಲಿ ಬಿಜೆಪಿ ಲೆಕ್ಕಾಚಾರ ಏನು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಚರ್ಚೆ ಇರುತ್ತೆ. ಇದೇ ದೊಡ್ಡಾಟ. ಅದಕ್ಕಿಂತ ಮುಂಚಿತವಾಗಿ ಯಾವುದು 6 ಕ್ಷೇತ್ರಗಳು, ಇದೇ ಚರ್ಚೆಯಲ್ಲಿ ನಮ್ಮನ್ನ ಮಹದೇವ್ ಪ್ರಕಾಶ್ ಅವರು ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು. ಸ್ವಾಗತ ನಿಮಗೆ ಮಹದೇವ್ ಪ್ರಕಾಶ್ ಅವರೇ. ನಮಸ್ತೆ. ಕೃಷ್ಣಕುಮಾರ್ ಅವರಿದ್ದಾರೆ, ಜೆ ಡಿ ಎಸ್ ನ ವಕ್ತಾರರು. ಸ್ವಾಗತ ನಿಮಗೆ ಕೃಷ್ಣಕುಮಾರ್ ಅವರೇ. ಎಂ ಡಿ ಲಕ್ಷ್ಮೀನಾರಾಯಣ ಅವರಿದ್ದಾರೆ, ಮಾಜಿ ಶಾಸಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು. ಸ್ವಾಗತ ನಿಮಗೆ ಲಕ್ಷ್ಮೀನಾರಾಯಣ ಅವರೇ. ನಮ್ಮನ್ನ ಶಿವಮೊಗ್ಗದಿಂದ ಆರ್ ಕೆ ಸಿದ್ದರಾಮಣ್ಣ ಅವರು ಕೂಡ ಜಾಯ್ನ್ ಆಗ್ತಾರೆ, ಬಿಜೆಪಿಯ ಮುಖಂಡರು, ಮಾಜಿ MLC. ಅವರು ನಾನು ಮಾತನಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನೇರವಾಗಿರ್ತಕ್ಕಂಥ ಪ್ರಶ್ನೆ, ಲಕ್ಷ್ಮೀನಾರಾಯಣ ಅವರೇ, ಉಪಚುನಾವಣೆಯಲ್ಲಿ ಇಬ್ಬರು ಕೈ ಸೇರಿಸಿ ಚಪ್ಪಾಳೆ ಹೊಡೆದ್ರಿ, ಕೆಲವು ಕಡೆ ಗೆದ್ದ್ರಿ, ಕೆಲವು ಕಡೆ ಬಿಜೆಪಿಯನ್ನು ಸೋಲಿಸಿದ್ದೀರಿ. ಇದರ ನಡುವೆ ನೆಕ್ಸ್ಟ್ ಒಂದು ದೊಡ್ಡ ತಡೆಗೋಡೆ ಶುರುವಾಗ್ಬಿಟ್ಟಿದೆ ನಿಮಗೆ, ಏನು ಅಂತ ಹೇಳಿದ್ರೆ, ಲೋಕಸಭಾ ಚುನಾವಣೆಗೆ ಎಷ್ಟು ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕು ಅಂತ ಮೊದಲು ಪ್ರಶ್ನೆ ಇತ್ತು. ಜೆ ಡಿ ಎಸ್ 12 ಮಾತಾಡ್ತಿದ್ದಾರೆ. ಕೃಷ್ಣಕುಮಾರ್ ಅವರು ಇದೇ ಸ್ಟುಡಿಯೋದಲ್ಲೇ ಒಂದ್ಸಲ ಮಾತಾಡಿದ್ರು, 12, ಆಮೇಲೆ ಅದು 10 ಆಗಿರಬಹುದು, 8 ಆಗಿರಬಹುದು, 6 ಕೂಡ ಆಗಿರಬಹುದು. ಈ ನಡುವೆ ಬಿಟ್ಕೊಟ್ರೆ ಯಾವುದು ಅಂತ ಪ್ರಶ್ನೆ ಇದೆ, ದೊಡ್ಡ ಜಿಜ್ಞಾಸೆ. ಈಗ ಯಾವುದನ್ನು ಬಿಟ್ಕೊಡ್ಬೇಕು? ಕಾಂಗ್ರೆಸ್ ಪಕ್ಷ ಅಸ್ತಿತ್ವನೂ ಕಳ್ಕೊಳ್ಬಾರ್ದು, ಜೆ ಡಿ ಎಸ್ಗೂ ಕೊಟ್ಟಂತಿರ್ಬೇಕು. ಒಂದು ಲೆಕ್ಕಾಚಾರ ಶುರುವಾಗಿ ಒದ್ದಾಡ್ತಾ ಇದ್ದೀರಾ ಯಾಕಾದ್ರೂ ಮೈತ್ರಿ ಮಾಡ್ಕೊಂಡವ್ರ ಜೊತೆಲಿ ಅಂತ ಹೇಳಿ? ಖಂಡಿತ ಇಲ್ಲ, ಒದ್ದಾಡೋಂಥ ಪ್ರಮೇಯ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಕಾರಣ ತಾವು ಹೇಳಿದ್ರಿ, ಉಪಚುನಾವಣೆಯಲ್ಲಿ ಒಂದಾಗ್ಬಿಟ್ರಿ ಅಂತೇಳಿ ಅಂತ. ಉಪಚುನಾವಣೆಯಲ್ಲಿ ಒಂದಾಗಲಿಲ್ಲ. 2018 ಚುನಾವಣೆ ಮುಗಿದ ತಕ್ಷಣವೇ ಜಾತ್ಯಾತೀತ ಜನತಾದಳ ಮತ್ತು ಕಾಂಗ್ರೆಸ್ ಒಂದಾಗಿ ಸರ್ಕಾರವನ್ನು 5 ವರ್ಷಗಳ ಕಾಲ ನಾವು ಸಮರ್ಪಕವಾಗಿ ನಡೆಸಬೇಕು ಅಂತಕ್ಕಂಥ ಚಿಂತನೆ ಮುಖಾಂತರ ಒಂದಾಗಿರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಒಂದಾಗಲಿಲ್ಲ, ಅಡ್ಡಿ ಬಂದ್ಬಿಡ್ತಾರೆ, ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅಲ್ಲಿ ಇರ್ತಕ್ಕಂಥ ಗ್ರಾಮೀಣ ಆಗಲೇ ಒಂದಾಗ್ಬಿಟ್ವಿ ಅಂದ್ರಲ್ಲ, ಸ್ಥಳೀಯ ಸಂಸ್ಥೆಗಳು ಕಂಟಿನ್ಯೂ ಆಗಬೇಕಾಗಿತ್ತು. ಸ್ಥಳೀಯ ಸಂಸ್ಥೆ ಉಪಚುನಾವಣೆ ಇನ್ನೊಂದು ಸರ್ಕಾರ ರಚನೆ ಮಾಡ್ತಕ್ಕಂಥ ಸಿದ್ಧಾಂತ, ಇದು ಸಿದ್ಧಾಂತ, ಇದನ್ನು ಸಿದ್ಧಾಂತ ಅಂತ ಕರೀತಾರೆ ನಿಮ್ಮ 2 ಪಾರ್ಟಿಗಳಲ್ಲಿ. ಕೆಲವು ಸಲ ಸಿದ್ಧಾಂತವನ್ನು ಬದಿಗೊತ್ತಿ ಹೋಗ್ಬೇಕಾಗುತ್ತೆ. ಸಿದ್ಧಾಂತ ರಹಿತ, ಸಿದ್ಧಾಂತ ರಹಿತವಾಗಿ ಸಿದ್ಧಾಂತ ರಹಿತ ಅಲ್ಲ, ಕೆಲವು ಸಲ ಮಾರ್ಪಾಟು ಮಾಡ್ಕೋಬೇಕಾಗುತ್ತೆ. ಫೈನ್, ಮಾರ್ಪಾಟು ಮಾಡ್ಕೋಬೇಕಾಗುತ್ತೆ. ಆ ಹಿನ್ನೆಲೆ ಒಳಗಡೆ ಏನು 2019 ಲೋಕಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ, ಈಗಾಗಲೇ ಕಳೆದ 3 ದಿನಗಳಿಂದ ನಮ್ಮ ರಾಜ್ಯ ಅಧ್ಯಕ್ಷ ಆಗಿರತಕ್ಕಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಎಲ್ಲ ನಾಯಕರು ಸೇರಿ ಆಯಾ ಜಿಲ್ಲೆಗಳ ಸಮರ್ಪಕವಾಗಿರ್ತಕ್ಕಂಥ ವರದಿಯನ್ನು ತರಿಸ್ಕೊಂಡು ಮುಂದಿನ ಯಾವ ರೀತಿ ಹೊಂದಾಣಿಕೆ ಮಾಡ್ಕೋಬೇಕು ಅಂತಕ್ಕಂಥ ಚಿಂತನೆ ಮುಖಾಂತರ ಹೋಗ್ಲಿಕ್ಕೆ. ದೇವೇಗೌಡರ ವರದಿ ಸರ್, ದೇವೇಗೌಡರದೇ ವರದಿ ಇಲ್ಲಿ, ದೇವೇಗೌಡರೇ ಕೊಡ್ತಾರೆ ವರದಿ. ದೇವೇಗೌಡರು ಕೊಟ್ಟಿದ್ದ ವರದಿ, ದೇವೇಗೌಡರು ಕೇಳಿದಂತ ಕ್ಷೇತ್ರ ಬಿಟ್ಕೊಡ್ಬೇಕು ನೀವು. ಬಿಟ್ಕೊಡೋದ್ರೆ ಕಷ್ಟ, ನಾವು ವಿಧಾನಸೌಧದಲ್ಲಿ ನಿಮ್ಮ ಜೊತೆ ಕೂತ್ಕೊಳ್ಳಲ್ಲ, ನಿಮ್ಗೆ ಸಪೋರ್ಟ್ ಮಾಡಲ್ಲ, ಏನು ಮಾಡ್ತೀರಿ? ಖಂಡಿತವಾಗಿ ಕೂಡ, ಯಾಕೆಂದರೆ ಅವ್ರ ಹಿರಿಯರಿದ್ದಾರೆ, ಮಾಜಿ ಪ್ರಧಾನಿಗಳಿದ್ದಾರೆ, ಮುತ್ಸದಿ ರಾಜಕಾರಣಿಗಳಿರೋಂಥ ಸಂದರ್ಭದಲ್ಲಿ ಅವರು ಕೂಡ ಇಹಾಪರ ಯೋಚನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಕಾಂಗ್ರೆಸ್ ಹೋಗಿ ಅರ್ಕಲ್ಗೂಡಲ್ಲಿ ಹೋಗಿ ಎ ಮಂಜು ಅವ್ರಿಗೆ, ಮಂಜು ಅವರೇ ಏನು ಮಾಡೋಣ, ಹಾಸನ MP ಟಿಕೆಟ್ ಯಾರು ಕೊಡಿಸೋಣ ಅಂತ ಕೇಳಿದ್ರೆ ಎ ಮಂಜು ಅವ್ರು ಏನು ಮಾತಾಡ್ತಾರೆ ಸರ್? ಅಲ್ಲ, ಅದಕ್ಕೋಸ್ಕರನೇ ಹೊಂದಾಣಿಕೆ ಅಂತಕ್ಕಂಥದ್ದು ವಿಶ್ವಾಸದ ಮೂಲಕ ಕರೆದು ಕೂತು ಚರ್ಚೆ ಮಾಡಿ. ನಿಮ್ಮ ವರದಿ, ನಿಮ್ಮ ವರದಿ, ನಿಮ್ಮ ವರದಿ ಏನು? ಇವತ್ತಿನಿಂದ 3 ದಿನಗಳ ಕಾಲ ಸಭೆ ನಡೆಸಿ ಗ್ರೌಂಡ್ ರಿಪೋರ್ಟ್ ಏನಿದೆಯಪ್ಪಾ, ಕಾರ್ಯಕರ್ತರ ಅಳಲು ಗ್ರೌಂಡ್ ಹೇಳ್ತಾ ಇದ್ರಿ ನೀವು. ಯಾವ ತುಮಕೂರು ಕಾರ್ಯಕರ್ತ, ಯಾವ ಶಿವಮೊಗ್ಗ ಕಾರ್ಯಕರ್ತ, ಯಾವ ಹಾಸನ ಕಾರ್ಯಕರ್ತ, ಯಾವ ಮಂಡ್ಯ ಕಾರ್ಯಕರ್ತ ಏನ್ ಮಾತನಾಡ್ತಾರೆ ಸರ್? ಮೈಸೂರು ಕಾರ್ಯಕರ್ತ ಏನ್ ಮಾತಾಡ್ತಾರೆ ಕಾಂಗ್ರೆಸ್ ನಲ್ಲಿ? ಕೊಟ್ಬಿಡಿ ಜೆ ಡಿ ಎಸ್ ಕೊಟ್ಬಿಡಿ ಅಲ್ಲ ಅಂತ ಮಾತನಾಡ್ತಾರ? ಚಿಕ್ಕಬಳ್ಳಾಪುರದಲ್ಲಿ ಕೊಟ್ಬಿಡಿ ಅಂತ ಮಾತಾಡ್ತಾರ? ಇಲ್ಲ ಇಲ್ಲ ನೋಡಿ, ಒಂದು ಸ್ವಾಭಿಮಾನದ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಓಕೆ, ಪಕ್ಷವನ್ನು ಕಟ್ಟಿರ್ತಕ್ಕಂಥ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೆಳಮಟ್ಟದಲ್ಲಿ, ಓಕೆ, ಖಂಡಿತವಾಗಿ ಕೂಡ ನೀವು ಬೇರೆ ಪಕ್ಷಕ್ಕೆ ಬಿಟ್ಕೊಡಿ ಅಂತಕ್ಕಂಥ ಮಾತನ್ನು ಯಾರು ಹೇಳೋದಿಲ್ಲ. ಹೇಳಲ್ಲ. ಆಯ್ತು ಆಯ್ತು. ಕೃಷ್ಣಕುಮಾರ್ ಅವರೇ, ಕೃಷ್ಣಕುಮಾರ್ ಅವರೇ, ಹಾಸನ ಲೋಕಸಭಾ ಕ್ಷೇತ್ರ, ಮಂಡ್ಯ ಲೋಕಸಭಾ ಕ್ಷೇತ್ರ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಈಗಷ್ಟೇ ತೆರವಾಗಿದೆ ಅನಂತಕುಮಾರ್ ಅವರ ನಿಧನದಿಂದಾಗಿ. ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ, ಬೀದರ್ ಲೋಕಸಭಾ ಕ್ಷೇತ್ರವನ್ನ ಬಿಟ್ಕೊಟ್ಬಿಡ್ಬೇಕು ಯಾರಿಗೆ? ಜೆ ಡಿ ಎಸ್ಗೆ ಅಂತ
ಚಿಂತನೆ ಇದೆ ಕಾಂಗ್ರೆಸ್ನ ಬಳಿಯಲ್ಲಿ. ಈಗ ಕಾರ್ಯಕರ್ತರ ಒಪಿನಿಯನ್ ತಗೊಳ್ಳೋಕೆ 3 ದಿನಗಳ ಸಭೆ ಶುರು ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಇಷ್ಟು ಕೊಟ್ಟುಬಿಟ್ರೆ ಓಕೆ ನಿಮಗೆ, ಬೀದರ್ರು ಓಕೆ, ಉಡುಪಿ ಓಕೆ, ಬೆಂಗಳೂರು ಸೌತ್ ಓಕೆ, ಶಿವಮೊಗ್ಗನೂ ಓಕೆ, ಮಂಡ್ಯ ಹಸನ ಮಾಮೂಲಿ ಇದ್ದಿದೆ ನಿಮ್ಮದು. ಇಲ್ಲ, ಸುಮಾರು ಸಲ 12 ಅಂತ ನಾನು ಹೇಳಿರ್ಬೋದು, ಬಟ್ ಸರ್ಕಾರ ರಚನೆ ಆದಮೇಲೆ 1/3 2/3 ಫಾರ್ಮುಲಾ ಅಲ್ಲಿ ಹೋಗ್ತಾ ಇದ್ದೀವಿ. ಹಾಗಾಗಿ ನಮಗೆ ಮಿನಿಮಮ್ 9 ಬರಬೇಕು, ಮ್ಯಾಕ್ಸಿಮಮ್ 10 ಬರುತ್ತೆ. ಹಾಗಾಗಿ ನೀವು ಹೇಳಿರೋದು ಕಾಂಗ್ರೆಸ್ ಚಿಂತನೆ, ಕಾಂಗ್ರೆಸ್ ಚಿಂತನೆ ಬಗ್ಗೆ ಅವ್ರು ಮಾತಾಡ್ತಾರೆ, ನಾವೇ ಹೇಳಕ್ಕಾಗುತ್ತೆ. ನಮ್ ಪ್ರಕಾರ 9 ಬರಬೇಕು, 9 ಅವರೇ. ಹಾಸನ ಲೋಕಸಭಾ ಕ್ಷೇತ್ರ ನಾವೇಗಿದ್ರು ಗೆಲ್ಲಲ್ಲ. ಮಂಡ್ಯ 7-7 JDS ಗೆದ್ಕೊಂಡಿದ್ದಾರೆ ವಿಧಾನಸಭಾ ಕ್ಷೇತ್ರಗಳು, ಕೊಟ್ಟುಬಿಡೋಣ, ನಮ್ಗೇನ್ ಬೇಕಾಗಿಲ್ಲ. ಶಿವಮೊಗ್ಗ ಟೆಸ್ಟ್ ಮಾಡಿದ್ವಲ್ಲ ಮೊನ್ನೆ, ಸಪೋರ್ಟ್ ಮಾಡಿ ಮಧು ನಿಲ್ಲಿಸಿ ನಾವೇ ಪ್ಲಾನ್ ಮಾಡಿಕೊಟ್ಟು ಸೋತರು, ಅದು ಅವ್ರಿಗೆ ಕೊಟ್ಬಿಡೋಣ. ಕೊಟ್ಟಿದ್ವಲ್ಲಪ್ಪ ಮೊನ್ನೆ, ಅದೇ ಇಟ್ಕೊಳ್ಳಿ ನೀವು. ನೆಕ್ಸ್ಟ್ ಬೆಂಗಳೂರು ಸೌತ್, 30 ವರ್ಷಗಳಿಂದ ಗೆದ್ದಿಲ್ಲ, BJP ಬಿಟ್ಟರೆ ಯಾರು ಗೆದ್ದಿಲ್ಲ, ಕೊಟ್ಬಿಡೋಣ. ಇದನ್ನು ಎಲ್ಲ ಒಕ್ಕಲಿಗ ಸಮುದಾಯದ ಮತಗಳೇ ಜಾಸ್ತಿ ಇದೆ, ಗೆದ್ದು ಬನ್ನಿ ಗೌಡ್ರೆ ಒಳ್ಳೇದಾಗ್ಲಿ ನಾವು ಇರ್ತೀವಿ ಅಂತ ಕೊಟ್ಬಿಡ್ತಾರೆ. ಉಡುಪಿ ಚಿಕ್ಕಮಗಳೂರು ಕ್ಯಾಂಡಿಡೇಟ್ ಇಲ್ಲ, ನಿಮಗೆ ಕ್ಯಾಂಡಿಡೇಟ್ ಇಲ್ಲ, ನಿಮಗೆ ಕ್ಯಾಂಡಿಡೇಟ್ ಇಲ್ಲ, ಅಲ್ಲಿ ಕೊಟ್ಬಿಡ್ತೀರಿ. ಬೀದರ್ ಲೋಕಸಭಾ ಕ್ಷೇತ್ರ ಕೊಟ್ಬಿಡ್ತೀರಿ ಅಂತ ಅವ್ರ ಕ್ಯಾಲ್ಕುಲೇಷನ್ ಇದೆ ಸರ್, ಲೆಕ್ಕಾಚಾರ ಇದೆ. ಜಯಪ್ರಕಾಶ್ ಹೆಗಡೆ ಉಪಚುನಾವಣೆಗೆ ನಾನೇ ಹೋಗಿ ಅಲ್ಲಿ ಹೋಗಿದ್ದೆ. ಎಲ್ಲಿ ಎಲ್ಲಿ ಜಯಪ್ರಕಾಶ್ ಹೆಗಡೆ ಸರ್, ಜಯಪ್ರಕಾಶ್ ಹೆಗಡೆ ಈಗ ಎಲ್ಲಿದ್ದಾರೆ? 3 ಲಕ್ಷ ಈಗ ಅವ್ರು ಎಲ್ಲಿದ್ದಾರೆ? ಈಗ ವ್ಯಕ್ತಿ ಬಿಡ್ಬಿಡಿ, ಪಕ್ಷದ ಓಟ್ ಅಲ್ಲಿ ಪಕ್ಷದ ಓಟ್ ಇದೆ. 2.5 ರಿಂದ 3 ಲಕ್ಷ ನಿರ್ಧಾರ ಮಾಡ್ತಾರೆ ಎಲ್ಲಾ ಪಕ್ಷಕ್ಕೂ ಇರುತ್ತೆ ಸರ್. 2.5 ಲಕ್ಷ 3 ಲಕ್ಷ ಶಿವಮೊಗ್ಗದಲ್ಲಿ ಹೇಳಿದ್ರಲ್ಲ, ಶಿವಮೊಗ್ಗದಲ್ಲಿ ಎಲ್ಲರೂ ಮಾತಾಡಿದ್ರಲ್ಲ, ಕಾಗೋಡು ನಾನಿಲ್ಲಲ್ಲ, ಅವ್ರು ನಾನಿಲ್ಲಲ್ಲ, ಯಾರು ಬಂಗಾರಪ್ಪ ಅವ್ರು ಹೇಳಿದಂಗೆ ಇನ್ನೊಂದು 1 ವಾರ ಕ್ಯಾಂಪೇನ್ ಟೈಮ್ ಇದ್ದಿದ್ರೆ ನಾವೇ ಆ ಕ್ಷೇತ್ರ ಗೆಲ್ತಾ ಇದ್ವಿ. ಸ್ಟ್ರಾಟಜಿ ವೈಸ್ ಮಹದೇವ್ ಪ್ರಕಾಶ್ ಅವರೇ, ಸ್ಟ್ರಾಟಜಿ ವೈಸ್ ಒಂದು ಪಾರ್ಟಿ ದೇವೇಗೌಡರು ಕೇಳೇ ಕೇಳ್ತಾರಪ್ಪ, 1/3 ಫಾರ್ಮುಲಾ ಕೇಳೇ ಕೇಳ್ತಾರೆ, 9 ಸ್ಥಾನ ಕೇಳ್ಬಿಡ್ತಾರೆ. ಹೇಗಿದ್ರು ಅವ್ರು ಕೈ ಹಾಕೋದು, ನಾವೆಲ್ಲಿ ಸ್ಟ್ರಾಂಗ್ ಇದ್ದೀವೋ ಅಲ್ಲೇನೆ. ಮೈಸೂರು ಕೇಳ್ತಾರೆ, ಚಿಕ್ಕಬಳ್ಳಾಪುರ ಕೇಳ್ತಾರೆ, ತುಮಕೂರು ಕೇಳ್ತಾರೆ, ಮಂಡ್ಯ ಕೇಳ್ತಾರೆ, ಹಾಸನ ಕೇಳ್ತಾರೆ, ಯಾಕೆ ಬೇಕು? ಕೊಟ್ಟಂತೆನೂ ಇರಬೇಕು, ಹೆಸರು ಕೆಡಿಸ್ಕೋಬಾರದು, ಸಹಾಯ ಮಾಡ್ದಂಗೂ ಇರಬೇಕು. ಯಾರು ಕ್ಷೇತ್ರ ಪ್ರಪೋಸ್ ಮಾಡಿಬಿಟ್ಟು ರಾಹುಲ್ ಗಾಂಧಿ ಅವ್ರ ಕಡೆ ಒಂದು ಸೀಲ್ ಹಾಕ್ಸ್ಕೊಂಡ್ಬಿಟ್ರೆ ಅಲ್ಲಿಗೆ ನಾವು ಸೇಫ್ ಅಂತ ಒಂದು ಚಿಂತನೆ ಸರ್. ಅದು ಅಲ್ಟಿಮೇಟ್ಲಿ ಇದೇ ಅಪ್ರೂವ್ ಆಗ್ಬಿಡುತ್ತಾ ಆಗಲ್ವಾ? ದೇವೇಗೌಡರು ನಿಜಕ್ಕೂ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟೋ ಜನರ ಏಜು ದೇವೇಗೌಡ ಎಕ್ಸ್ಪೀರಿಯನ್ಸ್ ಈಕ್ವಲ್, ಅದು ಸಮ. ಹಾಗಿದ್ಮೇಲೆ ಇಷ್ಟು ಸುಲಭ ಇದೆಯಾ ಕಾಂಗ್ರೆಸ್ನ ಕ್ಯಾಲ್ಕುಲೇಷನ್, ಅಷ್ಟು ಸುಲಭ ಇದೆಯಾ ಇದು? ರಭಕಾಂತ್ ಈ ತ್ಯಾಗ ಅನ್ನುವ ಮಾತನ್ನು ಹೇಳ್ತಾರೆ ಮೈತ್ರಿಕೂಟಗಳಲ್ಲಿ. ಆ ತ್ಯಾಗ ಅನ್ನುವ ಮಾತುಗಳನ್ನು ಹೇಳಿದಾಗ JDS ಅರೆಆರು ಸೀಟ್ ಕೊಟ್ಬಿಟ್ಟು 22 ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ ಅಂತ ಅಂದರೆ ದೇವೇಗೌಡರು ಇಲ್ಲಿ ಕಡಲೆಪುರಿ ತಿಂತಾರ? 50-60 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿರೋ ದೇವೇಗೌಡರು ಕಾಂಗ್ರೆಸ್ನ ಕಾಲೇ ಯಾವ ರೀತಿ ಎಳಿಬೇಕು ಅಂತ ಅವ್ರಿಗೆ ಗೊತ್ತಿಲ್ವಾ? ಅದರಿಂದ ನನಗನ್ಸುತ್ತೆ ದಟ್ ಈಸ್ ಮೋಸ್ಟ್ ಇಂಪ್ರಾಕ್ಟಿಕಲ್. ನೋಡಿ, ಬಿಹಾರಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು JDU ನಡುವೆ ಮೈತ್ರಿ ಆಯಿತು. ಕಳೆದ ಬಾರಿ 22 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿತ್ತು, JDU ಗೆದ್ದಿದ್ದು 2 ಕ್ಷೇತ್ರ. ಆದರೆ ಈಗ ಮೈತ್ರಿಯ ಕಾರಣದಿಂದ ಭಾರತೀಯ ಜನತಾ ಪಕ್ಷ ತ್ಯಾಗ ಮಾಡಿತು. ತ್ಯಾಗ ಮಾಡೋದ್ರಿಂದ 22 ಕ್ಷೇತ್ರಗಳಲ್ಲಿ 6 ಕ್ಷೇತ್ರ ಬಿಟ್ಟಿದೆ. ಇವತ್ತು ಕುಶವಾ ಪಾರ್ಟಿ ಇರಬಹುದು ಅಥವಾ ರಾಮವಿಲಾಸ್ ಪಾಸ್ವಾನ್ ಪಾರ್ಟಿ ಇರಬಹುದು, ಅವರು 2-2 ಬಿಡಬೇಕಾಗತ್ತೆ. ಅಂದ್ರೆ ಈ ಈ ಮೈತ್ರಿಯನ್ನ ಮಾಡಿಕೊಂಡಾಗ ಪ್ರತಿಯೊಂದು ಪಕ್ಷಗಳು ರಾಜಿ ಕೊಟ್ಟು ತ್ಯಾಗ ಕೊಟ್ಟು ತೆಗೆದುಕೊಳ್ಳೋದು. ಇವರೇ ಹೇಳ್ತಾರೆ, ಇವರಿಬ್ರು ಲೀಡರ್ಸ್ಗಳು ಕೊಟ್ಟು ತೆಗೆದುಕೊಳ್ಳೋದು, ತ್ಯಾಗ ಮಾಡಿದ್ದೀವಿ ಅಂತ ಅವರೇ ಹೇಳ್ತಾರೆ, ಇವರು ತ್ಯಾಗ ಮಾಡಿದ್ದೀವಿ ಅಂತಾರೆ. ಈ ಕಾರಣದಿಂದ ಏನಾಗುತ್ತೆ ಅಂತಂದ್ರೆ, ಸಹಜವಾಗಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ದೇವೇಗೌಡರು 10 ಲೋಕಸಭಾ ಕ್ಷೇತ್ರಗಳಿಗೆ ಕ್ಲೈಮ್ ಅನ್ನ ಹಾಕ್ತಾರೆ. 10 ಲೋಕಸಭಾ ಕ್ಷೇತ್ರ ಆಗಲಿಲ್ಲ ಅಂದ್ರೆ ಕಟ್ಟ ಕಡೆಗೆ 8 ಲೋಕಸಭಾ ಕ್ಷೇತ್ರಗಳು ಬೇಕೇ ಬೇಕು ಅಂತಾರೆ. ಈಗ ರಾಜಿ ಮತ್ತೆ ತ್ಯಾಗ, ಈ ರಾಜಿ ಮತ್ತು ತ್ಯಾಗದ ಪ್ರಶ್ನೆ ಬಂದಾಗ ದಕ್ಷಿಣ ಕರ್ನಾಟಕದಲ್ಲಿ ಕಾಂಗ್ರೆಸ್ 6 ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದೆ, ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ 3 ಕಡೆ ಗೆದ್ದಿದೆ. ಈ ದಕ್ಷಿಣ ಕರ್ನಾಟಕದ 6 ಲೋಕಸಭಾ ಕ್ಷೇತ್ರಗಳಲ್ಲಿ ದೇವೇಗೌಡರು ಹೇಳ್ತಾರೆ, ನನಗೆ 3 ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಕೊಡಿ ಅಂತ. ತ್ಯಾಗ, ಮೈತ್ರಿ ಸರ್ಕಾರ ಕಂಟಿನ್ಯೂ ಆಗಬೇಕು, ಅದರಿಂದ ಇವ್ರು ಬಿಟ್ಕೊಡ್ಲೇಬೇಕಾಗುತ್ತೆ. ಹಾಗಾಗಿ ಏನ್ ಇವರು ಕಾಲೆಳಿತೀವಿ ಅಂತ ಹೋಗಿದ್ದಾರೆ, ಕಾಲೆಳೆಯೋದಕ್ಕೆ ಸಾಧ್ಯ ಇಲ್ಲ.
ದಿನೇಶ್ ಗುಂಡೂರಾವ್ ಇವಾಗಲೇ ಒಂದು ಮಾತು ಹೇಳಿದ್ರಿ, ದೇವೇಗೌಡರ ವಯಸ್ಸಿನ ಸಮಾನ ಕೆಲವು ಕಾಂಗ್ರೆಸ್ ನಾಯಕರ ಏಜ್ ಆಗಿಲ್ಲ ಅಂತ. ಓಕೆ, ದೇವೇಗೌಡರ 1962 ನಲ್ಲೇ ಫಸ್ಟ್ ಎಂ ಎಲ್ ಎ ಆದದ್ದು. ಓಕೆ, ಅಂದ್ರೆ 1962 ಅಂತ ಅಂತಂದ್ರೆ ನಿಯರ್ಲಿ 55 ವರ್ಷ ದಾಟಿಬಿಟ್ಟಿದ್ದೆ. ದಿನೇಶ್ ಗುಂಡೂರಾವ್ ಇನ್ನೂ 50 ಆಗಿಲ್ಲ. ಓಕೆ, ಹಾಗಾಗಿ ದೇವೇಗೌಡರ ರಾಜಕೀಯ ಅನುಭವದ ಮುಂದೆ ಇವ್ರು ಯಾರು ಏನ್ ಪಲ್ಟಿ ಹೊಡೆದ್ರು ಆಗಲ್ಲ. ದೇವೇಗೌಡರು ಏನ್ ಬೇಕು ಅದನ್ನ ತಗೊಳ್ತಾರೆ. ಒಂದು ವೇಳೆ ತಗೊಳ್ಳದೆ ಇವರು ಹಠ ಹಿಡಿದ್ರೆ ಬಿಜೆಪಿಗೆ ದೊಡ್ಡ ಪ್ರಮಾಣದ ಲಾಭ. ಸಿದ್ದರಾಮಯ್ಯ ಅವರು ಜಾಯ್ನ್ ಆಗಿದ್ದಾರೆ, ನಮ್ಮ ಆರ್ ಕೆ ಸಿದ್ದರಾಮಯ್ಯ ಅವರು ಮಾಜಿ ಎಂ ಎಲ್ ಸಿ ಶಿವಮೊಗ್ಗದಿಂದ ಜಾಯ್ನ್ ಆಗಿದ್ದಾರೆ ಬಿಜೆಪಿ ಮುಖಂಡರು. ಸಿದ್ದರಾಮಯ್ಯ ಅವರೇ ನಮಸ್ಕಾರ. ನಮಸ್ಕಾರ ಸಿದ್ದರಾಮಯ್ಯ ಅವರು, ಒಂದು ಪ್ರಶ್ನೆ. ಈಗ ಇಲ್ಲಿ ಕ್ಷೇತ್ರಗಳನ್ನ ಬಿಟ್ಕೊಟ್ ಬಿಡೋದು, ಕೆಲವು ಕಡೆ ಕ್ಯಾಂಡಿಡೇಟ್ ಇಲ್ಲ, ಕೆಲವು ಕಡೆ ನಾನು ಗೆಲ್ಲಲ್ಲ, ತುಂಬಾ ಕಾನ್ಫಿಡೆಂಟ್ ತಮ್ಮ ಅವ್ರಿಗೆ ಗೊತ್ತಿರುತ್ತೆ ನಾನು ಇಲ್ಲಿ ಗೆಲ್ಲಕ್ಕಾಗಲ್ಲ, ಬಿಟ್ಕೊಟ್ಟೆ ಮೈತ್ರಿ ಧರ್ಮ ಪಾಲಿಸ್ತಾ ಇದ್ದೀನಿ ನಾನು, ಇಲ್ಲಿ ಬಿಟ್ಕೊಟ್ಟಿದ್ದೀನಿ ನೀವು ಅಲ್ಲಿ ಬಿಟ್ಕೊಟ್ಬಿಡಿ, ಇಬ್ಬರು ಸೇರಿ ಮೈತ್ರಿಯಿಂದ ಎಲೆಕ್ಷನ್ ಮಾಡಿ ಗೆದ್ದು ಬಿಡೋಣ, ಬಿಜೆಪಿಗೆ ಇಡೀ ಸ್ಟೇಟ್ ಸುತ್ತಾಡಿದ್ರು 2, 3, 4 ಅಷ್ಟೇ ಗೆಲ್ಲಬೇಕವರು ಅಂತ ಲೆಕ್ಕಾಚಾರ ಇದೆ ಸರ್ ಇವ್ರದ್ದು. ಇದರಲ್ಲಿ ಮೈನ್ ಆಗಿ 6, ಹಾಸನ, ಮಂಡ್ಯ, ಶಿವಮೊಗ್ಗ, ಬೆಂಗಳೂರು ದಕ್ಷಿಣ, ಉಡುಪಿ, ಚಿಕ್ಕಮಗಳೂರು, ಬೀದರ್, ಇಷ್ಟು ಕ್ಷೇತ್ರಗಳನ್ನ ಜೆ ಡಿ ಎಸ್ಗೆ ಬಿಟ್ಕೊಟ್ಬಿಟ್ಟು ಉಳಿದ ಕ್ಷೇತ್ರಗಳಷ್ಟನ್ನು ತನ್ನ ಬಳಿ ಉಳಿಸ್ಕೊಳ್ಳೋಣ ಅಂತ ಒಂದು ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಇದೇ ರೀತಿ ಪ್ಲಾನ್ ವರ್ಕೌಟ್ ಆದ್ರೆ ಬಿಜೆಪಿನ ಧೂಳಿಪಟ ಮಾಡಿಬಿಡ್ತೀವಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ, ನಿಜಾನಾ ಇದು ಅಂತ? ನೀವು ಹೇಳಿ, ನೀವು ಹೇಳದಂತಹದ್ದನ್ನ ನಾನು ಸ್ಪಷ್ಟವಾಗಿ ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಓಕೆ, ಸಾಧ್ಯ ಆಗ್ತಾ ಇಲ್ಲ. ಒಂದು, ತಾವು ಏನು ಚರ್ಚೆ ಮಾಡ್ತಾ ಇದ್ದೀರಾ ಹೇಳಿ ನೋಡಿ. ಈ ರೀತಿಯಾದಂತಹ ಮೈತ್ರಿಯ ಪ್ರಯತ್ನ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಇದು ಇಡೀ ದೇಶದೊಳಗೆ ಈ ರೀತಿಯಾದಂತಹ ಮೈತ್ರಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಇಡೀ ದೇಶ ಯೋಚನೆ ಮಾಡ್ತಾ ಇರತಕ್ಕಂಥದ್ದು ಬೇರೆ ರೀತಿಯಲ್ಲೇ ಯೋಚನೆ ಮಾಡ್ತಾ ಇದೆ. ಈ ದೇಶಕ್ಕೆ ಪ್ರಧಾನಿ ಮೋದಿಯವರ ನಾಯಕತ್ವ ಮುಂದಿನ 5 ವರ್ಷಕ್ಕೆ ಬೇಕು ಬೇಡವೋ ಅನ್ನುವಂಥ ಪ್ರಶ್ನೆಗೆ ಬಂದು ನಿಲ್ತದೆ. ಹಾಗಿರೋದ್ರಿಂದ ಕರ್ನಾಟಕದೊಳಗೆ ಯಾವುದೇ ಮೈತ್ರಿ ಆದರೂ ಕೂಡ 2019 ಖಂಡಿತವಾಗಿಯೂ ಕೂಡ ಬಿಜೆಪಿಗೆ ಯಾವುದೇ ರೀತಿಯಾದಂಥ ಧಕ್ಕೆ ಆಗಲಿ ತೊಂದರೆ ಆಗಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಕೇವಲ ಉಪಚುನಾವಣೆ ಬಳ್ಳಾರಿ ಒಂದನ್ನು ನೆನಪಿನಲ್ಲಿ ಇಟ್ಕೊಂಡು ನಾವಿಬ್ರು ಒಂದಾಗೋಗ್ಬಿಟ್ರೆ ಬಿಜೆಪಿನ ಸೋಲಿಸ್ಬಿಡ್ತೇವೆ ಅನ್ನುವಂಥದ್ದೇನಾದರೂ ಅವರು ಯೋಚನೆ ಮಾಡಿದರೆ ಅದು ಬಹಳ ದೊಡ್ಡ ತಪ್ಪಾಗ್ತದೆ, ಬಹಳ ದೊಡ್ಡ ಹಿನ್ನಡೆ ಏನು ಮೈತ್ರಿಗೆ ಆಗಬೇಕು ಅದು ಆಗ್ತದೆ. ಹಾಗಿರೋದ್ರಿಂದ ಮೈತ್ರಿ ಆಗೋದ್ರಿಂದ ಬಿಜೆಪಿಗೆ ಯಾವುದೇ ರೀತಿಯಾದಂಥ ತೊಂದರೆ ಕರ್ನಾಟಕದೊಳಗೆ ಅದು ಇಲ್ಲದೇ ಇಲ್ಲ. ಅದರಲ್ಲೂ ಕೂಡ ಶಿವಮೊಗ್ಗಕ್ಕೆ ಯಾವುದೇ ರೀತಿಯಾದಂಥ, ಶಿವಮೊಗ್ಗ ಕ್ಷೇತ್ರಕ್ಕಂತೂ ಯಾವುದೇ ರೀತಿಯಾದಂಥ ತೊಂದರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ.